ನಮಸ್ಕಾರ. ಮೊದಲು ನೀವು ಒಂದು ಚಿತ್ರವನ್ನು ತೆಗೆದುಕೊಂಡ್ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಸ್ಪ್ಲಿಟ್ ರಿಂಗ್ಸು, ಬ್ರಷಸ್ಸು, ಆಕ್ಸೆಲ್ ಅಂತ ಮೂರು ಬಾಕ್ಸ್ ಈ ಕಡೆ ಹಾಕ್ಕೊಳ್ಳಿ. ಹಾಗೆ ಎಲ್ಲಿ ನೀವು ಫಿಕ್ಸ್ ಮಾಡಬೇಕು ಅಲ್ಲಿ ಖಾಲಿ ಮೂರು ಬಾಕ್ಸನ್ನು ಹಾಕ್ಕೊಳ್ಳಿ. ಇದನ್ನು ಪಿ ಡಿ ಎಫ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಪಿ ಡಿ ಎಫ್ ಕನ್ವರ್ಟ್ ಮಾಡ್ಕೊಂಡಾದಮೇಲೆ ಸೀದಾ ನೀವು ಇದಕ್ಕೆ ಕೊಟ್ಟೋಗಿ, ಯಾವುದು, ಗೂಗಲ್ಗೆ ಹೋಗಿ. ಗೂಗಲಲ್ಲಿ ಲೈವ್ ವರ್ಕ್ಶೀಟ್ಸ್ ಅಂತ, ಲೈವ್ ವರ್ಕ್ಶೀಟ್, ಈ ಲೈವ್ ವರ್ಕ್ಶೀಟನ್ನು ಕ್ಲಿಕ್ ಮಾಡಿ. ಅಲ್ಲಿ ಲೈವ್ ವರ್ಕ್ಶೀಟ್ ಡಾಟ್ ಕಾಮ್ ಅಂತ ಬರುತ್ತೆ, ಇಂಟ್ರಾಕ್ಟಿವ್ ವರ್ಕ್ಶೀಟ್ಸ್ ಅಂತ, ಅದನ್ನು ಕ್ಲಿಕ್ ಮಾಡಿ. ಸೊ ಮುಂಚೆನೇ ನೀವು ಫಿಗರ್ನ ವರ್ಡಲ್ಲೋ ಯಾವುದರಲ್ಲೋ ಪವರ್ ಪಾಯಿಂಟಲ್ಲೋ ಮಾಡಿಕೊಂಡು ಅದನ್ನು ಪಿ ಡಿ ಎಫ್ ಕನ್ವರ್ಟ್ ಮಾಡ್ಕೊಬೇಕು. ಅದು ಪಿ ಡಿ ಎಫ್ ಕನ್ವರ್ಟ್ ಮಾಡ್ಕೊಂಬಿಟ್ರು ಅದು 5 MBಗಿಂತ ಕಡಿಮೆ ಇರುತ್ತೆ. ಈ ರೀತಿ ಲೈವ್ ವರ್ಕ್ಶೀಟ್ಸ್ ಅಂತ ಓಪನ್ ಆಗುತ್ತೆ. ಅಲ್ಲಿ ನೀವು ಫಸ್ಟು ನಿಮ್ಮ ಒಂದು ಇಮೇಲ್ ಐ ಡಿನ ಕ್ರಿಯೇಟ್ ಮಾಡ್ಕೊಬೇಕು. ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಮೇಕ್ ಇಂಟ್ರಾಕ್ಟಿವ್ ವರ್ಕ್ಶೀಟ್ಸ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಗೆಟ್ ಸ್ಟಾರ್ಟೆಡ್ ಅಂತಿದೆ, ಅಲ್ಲಿ ಹೋಗಿ. ಈಗ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಇರಬೇಕು. ಇಲ್ಲಿ ಚೂಸ್ ಫೈಲ್ ಅಂತಿದೆ ನೋಡಿ, ಚೂಸ್ ಫೈಲ್ನ ಹಿಂಗೆ ಚೂಸ್ ಮಾಡ್ಕೊಳ್ಳಿ. ಸೊ ಅದು ನೀವು ಎಲ್ಲನ ಡೆಸ್ಕ್ಟಾಪಲ್ಲೋ ಎಲ್ಲ ಒಂದು ಕಡೆ ನೀವು ಸೇವ್ ಮಾಡಿಟ್ಕೊಂಡ್ರಿ. ಈಗ ನಾನು ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಿಟ್ಟಿದ್ದೀನಿ, ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದೀನಿ. ಈಗ ಹುಡುಕ್ತೀನಿ ಎಲ್ಲಿದೆ ಅಂತ. ಎಲ್ಲಮ್ಮೆನ್ ಇಲ್ಲಿ ನಾಗರಾಜ್ ಸರ್ ಅಂತಿದೆ, ಅಲ್ಲಿ ಪಿ ಡಿ ಎಫ್ನ ಇಟ್ಟಿದ್ದೆ, ಅದನ್ನ ಈಗ ಓಪನ್ ಮಾಡ್ಕೊಳ್ತೀನಿ. ಸೊ ಅದು ಸೈಜ್ ಲಿಮಿಟು 5 MBಗಿಂತ ಕಡಿಮೆ ಇರಬೇಕು. ಅದಾದಮೇಲೆ ಅಪ್ಲೋಡ್ ಅಂತ ಕೇಳುತ್ತೆ, ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ 1, 2, 3, 4, 5 ಮನೆ ಇದೆ. ಇದು ಅಪ್ಡೇಟ್ ಮಾಡೋ ಡಾಕ್ಯುಮೆಂಟು, ಇದು ಡಿಸ್ಕಾರ್ಡ್ ಅಂದರೆ ಕ್ಯಾನ್ಸಲ್ ಮಾಡೋದು, ಇದು ನಾವು ಏನು ಮಾಡಿರ್ತೀವೋ ಅದನ್ನು ಸೇವ್ ಮಾಡೋದು, ಇದು ಪ್ರಿವ್ಯೂ. ಈಗ ನೋಡಿ ಹೇಗೆ ಮಾಡೋಣ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ಇದನ್ನು ಈ ರೀತಿ ಪ್ಲಸ್ ಮಾರ್ಕ್ ಇರುತ್ತಲ್ಲ ಅದನ್ನು ಮೌಸನ್ನ ಪ್ರೆಸ್ ಮಾಡ್ಕೊಳ್ಳಿ, ಫಿಂಗರಿಂದ ಪ್ರೆಸ್ ಮಾಡಿಕೊಂಡು ಈ ರೀತಿ ಸೆಲೆಕ್ಟ್ ಮಾಡಿ. ಒಂದು, ಅದೇ ರೀತಿ 2, ಅದೇ ರೀತಿ 3. ಹಾಗೆ ಇಲ್ಲೂ ನೀವು ಮಾಡ್ಕೊಬೇಕಾಗುತ್ತೆ, ಈ ರೀತಿ ಸೆಲೆಕ್ಟ್ ಮಾಡ್ಕೊಬೇಕು. 1, 2, 3 ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಈಗ ಇಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಅನ್ನಬೇಕು, DRAG ಡ್ರ್ಯಾಗ್ ಈಸ್ಟು ಅಂತ ಹಿಡಿಯಬೇಕು, ಈಸ್ಟು 1. ಹಾಗೆ ಅದನ್ನು ರೈಟ್ ಕ್ಲಿಕ್ಕು, ಕಾಪಿ, ಇಲ್ಲಿ ಬಂದು Ctrl-B. ಸೊ ಈ ರೀತಿ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಸ್ಪ್ಲಿಟ್ ರಿಂಗ್ಸ್ ಎಲ್ಲಿ ಬರಬೇಕು ಅಂತ ನೋಡ್ಕೊಳ್ಳಿ, ಬ್ರಷಸ್ ಎಲ್ಲಿ ಬರಬೇಕು ಅಂತ ನೋಡ್ಕೊಳ್ಳಿ. ಈಗ ಇದು ಬಂದುಬಿಟ್ಟು ಆಕ್ಸೆಲ್ಲು. ಸೊ ಇದು ಮೂರನೇದು, ಮೊದಲನೇದು ಇದು, ಮೊದಲನೇದು ಸ್ಪ್ಲಿಟ್ ರಿಂಗ್ಸು, 2 x 2 ಅಂತ ಹೊಡೀರಿ. ಅದಾದಮೇಲೆ 3 ಅಂತ ಹೊಡೀರಿ. ಸೊ ಅದೇ ರೀತಿ ಇಲ್ಲಿ ಬನ್ನಿ. ಈಗ ಇಲ್ಲಿ ಬಂದುಬಿಟ್ಟು ಈ ಬಾಕ್ಸಲ್ಲಿ ಅಲ್ಲಿ ಡ್ರ್ಯಾಗ್ DRAG ಡ್ರ್ಯಾಗ್ ಅಂದ್ವಿ, ಇಲ್ಲಿ ಡ್ರಾಪ್ ಅಂದ್ಬಿಟ್ಟು ಇಲ್ಲಿ ಬಂದುಬಿಟ್ಟು ಕ್ಲಿಕ್ ಮಾಡಿ ಡ್ರಾಪ್ DROP. ಡ್ರಾಪ್ ಈಸ್ಟು 1 ಅಂತ ಹೊಡಿಬೇಕು. ಹಾಗೆ ಇದನ್ನು ಕಾಪಿ ಮಾಡ್ಕೊಳ್ಳಿ, Ctrl-C Ctrl-V. ಈಗ ನಿಮಗೆ ಯಾವ್ದು ಬರಬೇಕು, ಈಗ ಫಸ್ಟ್ ಯಾವ್ದು ಬರಬೇಕು, ಇಲ್ಲಿ ಸ್ಪ್ಲಿಟ್ ರಿಂಗ್ ನಂಬರ್ 1 ಸೊ ಬಂದಿದೆ. ಬ್ರಷಸ್ಸು ಇಲ್ಲಿ ನಂಬರ್ 2 ಬರಬೇಕು, ಅದು ಸೊ 2 ಅಂತ ಹೊಡಿದಿರ. ನಾವು ಆಕ್ಸೆಲ್ ಅದು 3 ಅಂತ ಬರಬೇಕು, ಅಲ್ಲಿ ಹೋಗಿ 3 ಅಂತ ಹೊಡಿದಿರಿ. ಇದಿಷ್ಟಾದ ಮೇಲೆ ಇಲ್ಲಿ ಬಂದು
ಪ್ರಿವ್ಯೂ ನೋಡಿ, ಪ್ರಿವ್ಯೂ ಈ ರೀತಿ ಕಾಣಿಸುತ್ತೆ. ಈಗ ಇದನ್ನು ನೀವು ಇಲ್ಲಿ ಸೇವ್ ಮಾಡಬೇಕು. ಎಸ್ ಐ ವಾಂಟ್ ಟು ಶೇರ್ ಮೈ ವರ್ಕ್ಶೀಟ್ ವಿತ್ ಅದರ್ ಟೀಚರ್ಸ್ ಅಂತಿರುತ್ತೆ, ಇಲ್ಲ ನೋ ಐ ವಾಂಟ್ ಟು ಕೀಪ್ ಇಟ್ ಪ್ರೈವೇಟ್ ಅಂತಿರುತ್ತೆ. ನೀವು ಇದನ್ನು ಕ್ಲಿಕ್ ಮಾಡ್ಕೊಂಬಿಟ್ರೆ ಎಂಟರ್ ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಟೈಟಲ್ ಕೇಳುತ್ತೆ. ಟೈಟಲ್ ನಮ್ಮದು ಸೈನ್ಸು, ಲ್ಯಾಂಗ್ವೇಜು ನಾವು ಮಾಡ್ತಾ ಇರೋದು ಇಂಗ್ಲೀಷು, ಅದಾದಮೇಲೆ ಸ್ಕೂಲ್ ಸಬ್ಜೆಕ್ಟ್ ಬಂದುಬಿಟ್ಟು ಫಿಸಿಕ್ಸು, PHY ಫಿಸಿಕ್ಸ್ ಅಂತ ಬರೀಬೇಕು. ಅದಾದಮೇಲೆ ಗ್ರೇಡ್ ಕೇಳುತ್ತೆ, ನೀವು ಬೇಕಾದ್ರೆ ಕ್ಲಾಸ್ 10 ಅಂತ ಹಾಕಿ, ಕ್ಲಾಸ್ 10. ಮೇನ್ ಕಂಟೆಂಟ್ ಏನು ಕೇಳುತ್ತೆ, ಅದು ಡೈನಮೋ ಇದ್ರೆ ಡೈನಮೋ ಅಂತ ಹೊಡೀರಿ. ಇಲ್ಲ ಜನ್ರೇಟರ್ ಅಂತಿದ್ರೆ ಜನ್ರೇಟರ್, ನಾನೇನೋ ಒಂದು ಹೊಡೆದಿದ್ದೀನಿ. ಅದಾದಮೇಲೆ ಲೇಬಲ್ ದಿ ಪಾರ್ಟ್ಸು, ಯಾವ ಏಜ್ ಗ್ರೂಪು ಹಾಕಿ, ಒಂದು 10-18 ಗ್ರೂಪ್ನ ವಯಸ್ಸಿನವರು ನೋಡ್ಕೊಬೋದು. ಡಿಸ್ಕ್ರಿಪ್ಷನ್ ಕೇಳುತ್ತೆ, ಇಲ್ಲಿ ಪ್ರಿಪೇರ್ಡ್ ಬೈ ಅಂತ ನಿಮ್ಮ ಹೆಸರು ಹಾಕ್ಕೊಳ್ಳಿ. ನನ್ನ ಲಾಸ್ಟ್ ಸ್ಟೇಜ್ ಸೇವ್ ಕೊಡಿ. ಈಗ ಈ ಲಿಂಕ್ನ ಕಾಪಿ ಮಾಡ್ಕೊಳ್ಳಿ. ಈ ಲಿಂಕನ್ನು ಈ ರೀತಿ ಕಾಪಿ ಮಾಡಿಕೊಂಡು ಕಾಪಿ ಇಲ್ಲಿ ವಾಟ್ಸಪ್ ಗ್ರೂಪ್ ಹೋಗಿ, ನಿಮ್ದು ಯಾವುದಿರುತ್ತೆ ವಾಟ್ಸಪ್ ಗ್ರೂಪ್ಗೆ ಅಲ್ಲಿ ಪೇಸ್ಟ್ ಮಾಡಿ. ಸೊ ಇಷ್ಟ ಆಯಿತು. ಈಗ ನೀವು ಒಂದ್ಸತಿ ಕ್ಲಿಕ್ ಮಾಡಿ ನೋಡ್ಕೊಬೇಕು ಕರೆಕ್ಟಾಗಿ ಇದೆಯಾ ಅಂತ. ಅದು ಈ ರೀತಿ ಓಪನ್ ಆಗುತ್ತೆ. ಈಗ ನೀವು ಈ ಸ್ಪ್ಲಿಟ್ ರಿಂಗ್ಸು ಇದನ್ನು ನೀವು ಇಟ್ಕೊಂಬಿಟ್ಟು ಡ್ರ್ಯಾಗ್ ಮಾಡಿ, ಎಲ್ಲಿ ಬರಬೇಕು ಸ್ಪ್ಲಿಟ್ ರಿಂಗ್ಸು ಇಲ್ಲಿ ಬರಬೇಕು, ಬ್ರಷಸ್ ಎಲ್ಲಿ ಬರಬೇಕು ಇಲ್ಲಿ ಬರಬೇಕು. ಈ ರೀತಿ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಬೇಕು, ಕೊನೆಗೆ ಫಿನಿಶ್ ಅಂತ ಟೈಪ್ ಮಾಡಬೇಕು. ಕೇಳುತ್ತೆ ಚೆಕ್ ಮೈ ಆನ್ಸರ್ ಅಂತ ಕೇಳುತ್ತೆ, ಅಥವಾ ಇಮೇಲ್ ಮೈ ಆನ್ಸರ್ ಟು ಮೈ ಟೀಚರ್ ಅಂತ ಕೇಳುತ್ತೆ. ಇದು ಮಕ್ಕಳು ನಿಮಗೆ ಮಾಡಿ ಕಳಿಸ್ಬೋದಂಥದ್ದು, ಇದು ನೀವು ಮಾತ್ರ ನೋಡ್ಕೊಳ್ಳೋಂಥದ್ದು ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ. ನೋಡಿ 10 out of 10 ಬಂದಿದೆ. ಓಕೆ, ಥ್ಯಾಂಕ್ ಯು.